ಹಾಯ್ ಎಲ್ಲರಿಗೂ, ಬಿ ಬ್ರೈಟ್ ಮೇಕಪ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾನು ಲ್ಯಾಕ್ಮೆ ಆಬ್ಸಲ್ಯೂಟ್ ಮೂಸ್ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತಿದ್ದೀನಿ. ಇದರಲ್ಲಿ ಫೌಂಡೇಶನ್ಗೂ ಮೂಸ್ಗೂ ಏನ್ ಡಿಫ್ರೆನ್ಸ್ ಅನ್ನೋದು ಕೂಡ ನಾನು ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಸೊ ನಿಮಗೇನಾದರೂ ಲೈಟ್ ವೆಯ್ಟ್ ಒಂಥರ ನೋ ಮೇಕಪ್ ಮೇಕಪ್ ಲುಕ್ ತುಂಬ ಫ್ಲಾಲೆಸ್ ಫಿನಿಶ್ ಇರಬೇಕು ಅಂತ ಅನಿಸಿದ್ರೆ ಫೌಂಡೇಶನ್ ಅಂತ ಹೆವಿ ಪ್ರಾಡಕ್ಟ್ ನಾನು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಲೈಟಾಗಿರಬೇಕು, ಈವನ್ ಸ್ಕಿನ್ ಮೇಲೆ ತುಂಬ ಲೈಟಾಗಿ ಅನ್ನಿಸ್ಬೇಕು ಆ್ಯಂಡ್ ಸಾಫ್ಟ್ ಆ್ಯಂಡ್ ವೆಲ್ವೆಟಿ ಟೆಕ್ಸ್ಚರ್ ಇರಬೇಕು ಅಂತಂದರೆ ಲ್ಯಾಕ್ಮೆ ಆಬ್ಸಲ್ಯೂಟ್ ಇಸ್ ಅ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದರ ಡೂಸ್ ಆ್ಯಂಡ್ ಡೋಂಟ್ಸ್ನ ಈ ವಿಡಿಯೋನಲ್ಲಿ ತಿಳಿಯೋಣ. ಇಲ್ಲಿ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಮೊದಲನೇದಾಗಿ ನಾನು ಯೂಸ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ ಬಂದು ಲ್ಯಾಕ್ಮೆ ಅವ್ರದ್ದು ಪೀಚ್ ಮಿಲ್ಕ್ ಮಾಯಿಶ್ಚರೈಸರ್. ನಮ್ಮ ಸ್ಕಿನ್ನ ನಾವು ಎಷ್ಟು ಚೆನ್ನಾಗಿ ಪ್ರೆಪ್ ಮಾಡ್ಕೊಡ್ತೀವೋ ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಸ್ಕಿನ್ ಪ್ರಿಪರೇಷನ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಮಾಯಿಶ್ಚರೈಸರ್ನ ಯಾವಾಗಲೂ ಮಸಾಜ್ ಮಾಡಬೇಕು. ಸೊ ಮಾಯಿಶ್ಚರೈಸರ್ ಹಾಕಿದ ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಪ್ರಾಡಕ್ಟ್ನ ಯಾವತ್ತೂ ಹಾಕಬಾರ್ದು. ಇದು ಯಾವುದೇ ಪ್ರಾಡಕ್ಟ್ ಆಗಿರಲಿ, ಪ್ರತಿಯೊಂದು ಪ್ರಾಡಕ್ಟ್ ಲೇಯರ್ ಮಾಡಿದಾಗ ಒಂದರಿಂದ ಎರಡು ನಿಮಿಷ ಆದರೂ ಅದನ್ನ ಒಂದು ಸ್ವಲ್ಪ ಸ್ಕಿನ್ನಿಗೆ ಸೋಕ್ ಆಗಿ ಸೆಟ್ ಆಗೋ ಥರ ಬಿಡಬೇಕು. ಆಮೇಲೆ ನಾವು ನೆಕ್ಸ್ಟ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು. ಇದರ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪ್ರೈಮರ್. ಪ್ರೈಮರ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ನಮ್ಮ ಮೇಕಪ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಇರೋ ಥರ ಹೆಲ್ಪ್ ಮಾಡುತ್ತೆ. ನಾವು ಈ ಥರ ಜೆಲ್ ಬೇಸಿಸಲ್ಲಿ ಬರೋ ಅಂಥ ಪ್ರೈಮರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಈ ಥರ ಸೆಟ್ಟಿಂಗ್ ಸ್ಪ್ರೇನಲ್ಲಿ ಪ್ರೆಪ್ ಆ್ಯಂಡ್ ಪ್ರೈಮ್ ಅಂತ ಬರುತ್ತೆ. ಸೊ ಇದು ಮ್ಯಾಕ್ ಅವ್ರದ್ದು ಪ್ರೆಪ್ ಆ್ಯಂಡ್ ಪ್ರೈಮ್. ಸೊ ಪ್ರೈಮರ್ ಕೂಡ ಇದರಲ್ಲೇ ಯೂಸ್ ಆಗಿರೋದ್ರಿಂದ ಇದನ್ನು ಕೂಡ ನೀವು ಮಾಯಿಶ್ಚರೈಸರ್ ಆದಮೇಲೆ ಸ್ಪ್ರೇ ಮಾಡ್ಬೋದು. ಇಲ್ಲಿ ನಾನು ಡೈರೆಕ್ಟಾಗಿ ಪ್ರೈಮರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಮ್ಯಾಟಿಫೈಡ್ ಪ್ರೈಮರ್. ಸೊ ಮಾರ್ನಿಂಗ್ ಇವೆಂಟ್ಸ್ಗೆ, ಆಫೀಸ್ ಇವೆಂಟ್ಸ್ಗೆ ನಮಗೆ ಶೈನ್ ಗ್ಲಾಸ್ ಆಗಿ ಇರಬಾರ್ದು, ಮ್ಯಾಟಿಫೈಡ್ ಲುಕ್ ಇಷ್ಟಪಡೋ ಅಂಥವ್ರು ಮ್ಯಾಟಿಫೈಡ್ ಪ್ರೈಮರ್ನೇ ಯೂಸ್ ಮಾಡಬೇಕಾಗತ್ತೆ. ಪ್ರೈಮರ್ನ ಯಾವತ್ತೂ ಮಾಯಿಶ್ಚರೈಸರ್ ಥರ ಮಸಾಜ್ ಮಾಡಬಾರ್ದು, ಅದನ್ನು ಒಳ್ಳೆ ಮಾಸ್ಕ್ ಥರ ಈ ರೀತಿ ಸ್ಪ್ರೆಡ್ ಮಾಡಿ ಕಂಪ್ಲೀಟ್ ಫೇಸ್ ಮೇಲೆ ಈವನ್ ಆಗಿ ಹಚ್ಕೋಬೋದು. ಇದರಿಂದ ಒಂದು ಮೇಕಪ್ಗೂ ನಮ್ಮ ಸ್ಕಿನ್ಗೂ ಒಂದು ಬ್ಯಾರಿಯರ್ ಥರ ಕ್ರಿಯೇಟ್ ಆಗುತ್ತೆ. ಸೊ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗೋದಕ್ಕೆ ಬಿಡಲ್ಲ. ಅದ್ರ ಜೊತೆಗೆ ಮೇಕಪ್ ಕೂಡ ತುಂಬ ಫ್ಲಾಲೆಸ್ ಆಗಿ ಬರೋ ಥರ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರೋ ಥರ ಹೆಲ್ಪ್ ಮಾಡುತ್ತೆ. ಇದು ಕೂಡ ಒಂದರಿಂದ ಎರಡು ನಿಮಿಷ ಫೇಸ್ ಮೇಲೆ ಸೆಟ್ ಆಗೋ ಥರ ಬಿಡಬೇಕು. ಈಗ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಲ್ಯಾಕ್ಮೆ ಅವರದು ಲ್ಯಾಕ್ಮೆ ಆಬ್ಸಲ್ಯೂಟ್ ಮೂಸ್ ಅಂತ ಹೇಳಿ. ಏನಿದು ಮೂಸ್ ಅಂದರೆ ಡಿಫ್ರೆನ್ಸ್ ಏನು? ಸೊ ಫೌಂಡೇಶನ್ ಸಿಗುತ್ತೆ, ಬಿ ಬಿ ಕ್ರೀಮ್ಸ್ ಇರುತ್ತೆ, ಸಿ ಸಿ ಕ್ರೀಮ್ಸ್ ಇರುತ್ತೆ. ಸೊ ಮೂಸ್ಗೂ ಫೌಂಡೇಶನ್ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ಗೂ ಏನು ವ್ಯತ್ಯಾಸ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಮಗೆ ಕನ್ಸೀಲರ್, ಕಾಂಪ್ಯಾಕ್ಟ್ ಮತ್ತು ಫೌಂಡೇಶನ್, ಸೊ ಟಿಂಟೆಡ್ ಮಾಯಿಶ್ಚರೈಸರ್ ಎಲ್ಲನೂ ಇರುತ್ತೆ. ಸೊ ಲೈಟಾಗಿ ಅಲ್ಲಲ್ಲಿ ಮಾರ್ಕ್ಸ್ ಇದ್ದು ಡಿಸ್ಕಲರೇಷನ್ ಇರೋ ಅಂಥವ್ರಿಗೆ ಕನ್ಸೀಲರು ಬೇಡ, ಕಾಂಪ್ಯಾಕ್ಟು ಬೇಡ. ಸೊ ಬರೀ ಇದು ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊಂಡ್ರೇ ಸಾಕು. ನಾನು ಮೊದಲನೇದಾಗಿ ಅರ್ಧ ಫೇಸ್ ಮಾತ್ರ ಮಾಡಿ ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ. ಯಾರಿಗೆ ಸ್ಮೂತಾಗಿ ಫ್ಲಾಲೆಸ್ ಫಿನಿಷಲ್ಲಿ ಮೇಕಪ್ ಬೇಕೋ, ತುಂಬ ಜಾಸ್ತಿ ಮೇಕಪ್ ಹಾಕ್ಕೊಂಡಿದ್ದೀನಿ ಅಂತ ಕಾಣಿಸ್ಬಾರ್ದು, ಆಲ್ಮೋಸ್ಟ್ ನ್ಯಾಚುರಲ್ ಆಗಿ ಇರೋವಂಥ ಮೇಕಪ್ ಬೇಕು ಅಂತಂದವ್ರಿಗೆ ಮೂಸ್ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಆದರೆ ಇದು ತುಂಬ ಕವರೇಜ್ ಕೊಡಲ್ಲ, ಅದ್ರ ಜೊತೆಗೆ ತುಂಬ ಲಾಂಗ್ ಲಾಸ್ಟಿಂಗೂ ಅಲ್ಲ, ಅಂದರೆ ಬೆಳಗ್ಗೆ ಹಾಕ್ಕೊಂಡ್ರೆ ಸಾಯಂಕಾಲ ತನಕ ಇರೋವಂಥದ್ದು. ಬಟ್ ನೀವೇನು ಮಾಡ್ಬೋದು, ಈ ಬಾಟಲ್ ಹೆಂಗೂ ತುಂಬ ಚಿಕ್ಕದಾಗಿರೋದ್ರಿಂದ ಇದನ್ನು ನೀವು ಕ್ಯಾರಿ ಮಾಡಿ ಮಧ್ಯದಲ್ಲಿ ಟಚ್ ಅಪ್ ಮಾಡ್ಬೋದು.
ನನಗೆ ಗೊತ್ತಿರೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಒಂದು 4 hours ತನಕ ಇದೊಂದು ಕವರೇಜ್ ಕೊಡುತ್ತೆ. ಸೊ ಮಧ್ಯ ಎಲ್ಲಾದರೂ ಒಂದು 4 hours ಆದ್ಮೇಲೆ ನೀವು ಇನ್ನೊಂದ್ಸತಿ ಅದನ್ನ ಟಚ್ಅಪ್ ಮಾಡಬೇಕಾಗುತ್ತೆ. ಅಂಡ್ ಇದನ್ನ ಹಾಕುವಂತ ವಿಧಾನ, ಇದು ತುಂಬಾ ಸ್ಮೂತ್ ಆಗಿರೋದ್ರಿಂದ ಇದನ್ನ ನೀವು ಶಾಪ್ಗೆ ಅಥವಾ ಔಟ್ಲೆಟ್ಗೆ ಹೋಗಿ ಒಂದ್ಸತಿ ಟಚ್ ಮಾಡಿ ಅದ್ರ ಫೀಲ್ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತಂದ್ರೆ, ಇದು ನಿಮಗೆ ಬ್ರಷ್ ಆಗಲಿ ಸ್ಪಾಂಜ್ ಆಗಲಿ ಏನು ಅಡಿಷನಲ್ ಟೂಲ್ಸ್ ಬೇಕಾಗಿಲ್ಲ ಇದನ್ನ ಬ್ಲೆಂಡ್ ಮಾಡೋಕ್ಕೆ, ನಮ್ಮ ಫಿಂಗರ್ಸೇ ಸಾಕು. ಅಷ್ಟು ಸ್ಮೂತ್ ಆಗಿ ಇದು ಬ್ಲೆಂಡ್ ಆಗುತ್ತೆ. ಅಂಡ್ ಪ್ರಾಡಕ್ಟ್ ನಿಮ್ಗೇನಾದರೂ ಜಾಸ್ತಿ ಬೇಕು ಅಂತಂದರೆ ಅದ್ರ ಮೇಲೆ ಇನ್ನೊಂದು ಲೇಯರ್ನ ನೀವು ಒಂದ್ಸತಿ ಹಾಕಿ ಅದ್ರ ಮೇಲೆ ಇನ್ನೊಂದು ಲೇಯರ್ನ ಯೂಸ್ ಮಾಡ್ಬೋದು. ಅಂದರೆ ಇದು ಬಿಲ್ಡಬಲ್ ಅಂತ ಹೇಳ್ತೀವಿ. ಇದನ್ನ ಟಚ್ಅಪ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ, ತುಂಬಾ ಸ್ಮೂತ್ ಅಂಡ್ ವೆಲ್ವೆಟಿ ಇದೆ. ಸೊ ಡೌನ್ ವರ್ಡ್ಸ್ ಅಲ್ಲಿ ನಾವು ಬ್ಲೆಂಡ್ ಮಾಡಿದಾಗ ಏನಾಗುತ್ತೆ, ಎಕ್ಸಸ್ ಇದ್ರೆ ಅದನ್ನ ನಾವು ನೆಕ್ಗೂ ಕೂಡ ಯೂಸ್ ಮಾಡ್ತೀವಿ. ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ, ಇದಕ್ಕೂ ಇದಕ್ಕೂ ಎಷ್ಟು ಮ್ಯಾಟಿಫೈ, ಇದು ನನ್ನ ಪ್ರೈಮರ್ ಹಾಕಿದ್ದಕ್ಕೆ ಎಷ್ಟು ಮ್ಯಾಟಿಫೈಡ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಜಸ್ಟ್ ಲೈಕ್ ಕ್ರೀಮ್ ಇದು ಫೇಸ್ ಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ನೀವು ಅದ್ರ ಟೆಕ್ಸ್ಚರ್ ಈ ಥರ ಅದನ್ನು ಬ್ಲೆಂಡ್ ಮಾಡ್ತಾ ಇದ್ದಾಗಲೇ ನೀವು ಹಿಂಗೆ ಫೀಲ್ ಆಗ್ಬೋದು, ನಿಮ್ಮ ಸ್ಕಿನ್ ಅಷ್ಟೇ ಸಾಫ್ಟ್ ಆಗಿ ಸ್ಮೂತ್ ಆಗಿ ವೆಲ್ವೆಟಿ ಫೀಲ್ ಇರೋ ಥರ ಅನಿಸುತ್ತೆ. ತುಂಬ ಈಸಿಯಾಗಿ ಫಾಸ್ಟಾಗಿ ಮೇಕಪ್ ಮಾಡ್ಕೊಳ್ಳೋವಂಥವ್ರು, ತುಂಬ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಇರೋವಂಥವ್ರು, 5 ನಿಮಿಷದಲ್ಲಿ ಮೇಕಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ದಿಸ್ ಇಸ್ ಯೋರ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಇದರಿಂದ ನೀವು ನಾ ಹೇಳೋದಲ್ಲ, ಟಚ್ಅಪ್ ಕೂಡ ತುಂಬ ಈಸಿ ಆ್ಯಂಡ್ ಅಪ್ಲಿಕೇಶನ್ ಕೂಡ ತುಂಬ ಈಸಿ. ಈ ಕಡೆ ಫೇಸ್ನಲ್ಲಿ ನಾನು ಫೌಂಡೇಶನ್ ಬ್ರಷ್ನಿಂದ ಮಾಡಿ ತೋರಿಸ್ತೀನಿ. ಬಟ್ ಐ ಥಿಂಕ್ ಬ್ರಷಿಂದ ಜನರಲಿ ನಾನು ಏನಕ್ಕೆ ಅಡ್ವೈಸ್ ಮಾಡಲ್ಲ ಅಂದರೆ ಜಾಸ್ತಿ ಪ್ರಾಡಕ್ಟ್ ಬ್ರಷಲ್ಲೇ ಹೊಟ್ಟೋಗುತ್ತೆ. ಇದು ಆಲ್ರೆಡಿ ತುಂಬ ಲೈಟ್ ವೈಟ್ ಆಗಿರೋದ್ರಿಂದ ಪ್ರಾಡಕ್ಟ್ ನಮ್ಮ ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡಿದ್ರೆ ಅಷ್ಟು ಪ್ರಾಡಕ್ಟ್ ಕೂಡ ವೇಸ್ಟ್ ಆಗಲ್ಲ. ಸೊ ಎಲ್ಲ ಕಡೆ ನಾನು ಡಾಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಡ್ಯಾಬ್ ಮಾಡ್ತಾ ಹೋಗೋಣ. ನಾನು ಇದಕ್ಕೆ ಕೊಟ್ಟಿರೋದು 850 rupees, ಬಟ್ ನೈಕಾನಲ್ಲಿ ಸೇಲ್ ನಡೀತಾ ಇರುತ್ತೆ, ಆವಾಗ ನೀವು ಪರ್ಚೇಸ್ ಮಾಡಿದ್ರೆ 50% ಆಫ್ ಅಲ್ಲಿ ಕೂಡ ಸಿಗುತ್ತೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಇಟ್ಟಿರ್ತೀನಿ. ಸೊ ನೀವು ಅದನ್ನ ನನ್ನ ಫೇಸ್ನಲ್ಲಿ ಕ್ಲೋಸ್ಅಪ್ ಶಾಟಲ್ಲಿ ನೋಡ್ಬೋದು ಎಷ್ಟು ಫ್ಲಾಲೆಸ್ ಆಗಿ ಬಂದಿದೆ. ಎಲ್ಲೂ ನನ್ನ ಫೌಂಡೇಶನ್ ಕ್ರ್ಯಾಕ್ ಆಗಿ ಅನ್ನಿಸ್ತಾ ಇಲ್ಲ, ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ಇವು ನನ್ನದು ಅವಾಗಲೇ ಹಾಫ್ ಫೇಸ್ ನೋಡಿದ ಡಿಫ್ರೆನ್ಸ್ನಲ್ಲಂತೂ ಮೇಕಪ್ ಕಂಪ್ಲೀಟ್ ಆಗಿ ಫ್ಲಾಲೆಸ್ ಆಗಿ ಇತ್ತು. ಅಂಡ್ ಎವ್ರಿ ಡೇ ಮೇಕಪ್ ಲುಕ್ಗೆ, ಆಫೀಸ್ ಲುಕ್ಗೆ ಮ್ಯಾಟಿಫೈಡ್ ಆಗಿರಬೇಕು. ಅಂಡ್ ನೀವು ತುಂಬ ಕಮ್ಮಿ ಪ್ರಾಡಕ್ಟ್ನಲ್ಲಿ ಮೇಕಪ್ ಮಾಡ್ಕೋಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಇದ್ರ ಮೇಲೆ ಏನಾದರೂ ನಿಮಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಅಥವಾ ಅರೌಂಡ್ ದ ಮೌತ್ ಸ್ವಲ್ಪ ಡಾರ್ಕ್ನೆಸ್ ಇದೆ ಅಂತಂದರೆ ಕನ್ಸೀಲರ್ನ ನೀವು ಆ್ಯಡ್ ಮಾಡ್ಬೋದು. ಬಟ್ ಸಿಂಪಲ್ ಆಗಿರಬೇಕು ಮೇಕಪ್ ಅಂತಂದರೆ ನೀವು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಿ ಈ ಲ್ಯಾಕ್ಮಿ ಆಬ್ಸಲ್ಯೂಟ್ ಮೂಸ್ನ ಕೂಡ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಕಾಂಪ್ಯಾಕ್ಟ್ ಬೇಡ. ಬಟ್ ತಕ್ಷಣ ನೀವೇನು ಮಾಡೋಕ್ಕೆ ಹೋಗಬೇಡಿ, ಅಂದರೆ ಒಂದ್ಸತಿ ಮೂಸ್ ಹಾಕಿದ್ಮೇಲೆ ಅಟ್ ಲೀಸ್ಟ್ ಇದು ಒಂದು ಸ್ವಲ್ಪ ನಮ್ಮ ಫೇಸ್ಗೆ ಬ್ಲೆಂಡ್ ಆಗೋ ತನಕ ಇದನ್ನು ಹಾಗೆ ಬಿಡಬೇಕಾಗತ್ತೆ. ಅದ್ರ ನಂತರ ನೀವು ಬ್ಲಷ್ ಆಗಲಿ ಹೈಲೈಟರ್ ಆಗಲಿ ಅಥವಾ ನಿಮ್ಮ ಐ ಮೇಕಪ್ನ ಮಾಡ್ಕೊಳ್ಳೋದಾಗಲಿ ನಿಮಗೆ ಇಷ್ಟ ಆಗುವಂಥ ಐ ಮೇಕಪ್ ಕಲರ್ಸ್ ಆಗಲಿ ಯೂಸ್ ಮಾಡಿಕೊಂಡು ಮೇಕಪ್ ಲುಕ್ನ ಕಂಪ್ಲೀಟ್ ಮಾಡ್ಬೋದು. ನಿಮ್ಗೆಲ್ಲಾದರೂ ಒಂಚೂರು ಅದು ಶೈನಿ ಇದೆ ಅಂತ ಅನ್ಸಿದ್ರೆ ನೀವು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿ ಸೀಲ್ ಮಾಡ್ಬೋದು. ಬಟ್ ಅದರ್ವೈಸ್ ಕಾಂಪ್ಯಾಕ್ಟ್ ಅನ್ನೋದು ಮ್ಯಾಂಡೇಟ್ರಿ ಇಲ್ಲ ನೀವು ಮೂಸ್ ಹಾಕಿದಾಗ.
ಇಲ್ಲಿ ನಾವು ಐಬ್ರೋ ಕೂಡ ಡಿಫೈನ್ ಮಾಡ್ಕೊಳ್ಳೋಣ. ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದಾಗ ಅದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ದಿಸ್ ಪ್ರಾಡಕ್ಟ್ ಅನ್ನೋದನ್ನ ನೋಡೋಣ. ಮೇಕಪ್ನ ಯಾವತ್ತೇ ಆಗಲಿ ಈ ಫೌಂಡೇಶನ್ಲಿ ತುಂಬ ಓವರ್ ಆಗಿ ಮಾಡಕ್ಕೆ ಹೋಗಬೇಡಿ. ಸೊ ಇದು ಯಾವಾಗಲೂ ಲೈಟ್ ವೆಯ್ಟ್ ಎವ್ರಿ ಡೇ ಯೂಸ್ ಆ್ಯಂಡ್ ಚಿಕ್ಕ ಫಂಕ್ಷನ್ಸ್ಗೆ ಸ್ಮಾಲ್ ಇವೆಂಟ್ಸ್ಗೆ ಒಂದು 3-5 hours ಒಳಗಡೆ ಆಗುವಂಥ ಇವೆಂಟ್ಸ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಅಷ್ಟೇ. ಆಮೇಲೆ ಈಗೀಗ ಮೇಕಪ್ನ ಶುರು ಮಾಡ್ತಿದ್ದಾರೆ ಬಿಗಿನರ್ಸ್ ಆಗಲಿ, ಅವ್ರಿಗೆ ಹೆವಿ ಫೌಂಡೇಶನ್ಸ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಅಥವಾ ಸ್ಕಿನ್ ಹಾಳಾಗೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆನಲ್ಲಿದ್ದರೆ ನೀವು ಈ ಥರ ಮೂವ್ಸ್ನ ಸ್ಟಾರ್ಟ್ ಮಾಡ್ಬೋದು. ಮೇಕಪ್ ಸ್ಟಾರ್ಟ್ ಮಾಡಬೇಕು ಅಂದಾಗ, ಅಂದರೆ ಸೆಲ್ಫ್ ಮೇಕಪ್ ಮಾಡಿಕೊಂಡಾಗ. ನೆಕ್ಸ್ಟ್, ತುಂಬ ಡ್ರೈ ಸ್ಕಿನ್ ಇರೋವಂಥವ್ರು ಇದನ್ನು ಡೈರೆಕ್ಟಾಗಿ ಹಚ್ಚೋದ್ರಿಂದ ಇನ್ನೂ ಡ್ರೈನೆಸ್ ಆಗಿ ಪ್ಯಾಚಿ ಆಗಿ ಕಾಣಿಸುತ್ತೆ. ಸೊ ನಾನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಮಾಯಿಶ್ಚರೈಸರ್ ಮತ್ತು ಪ್ರೈಮರ್ನ ಯೂಸ್ ಮಾಡಿ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ಆವಾಗ ಫ್ಲಾಲೆಸ್ ಆಗಿ ಸ್ಕಿನ್ ಕಾಣಿಸುತ್ತೆ. ಡೈರೆಕ್ಟಾಗಿ ಯಾವುದೇ ಪ್ರಾಡಕ್ಟ್ ಆಗಲಿ ಡ್ರೈ ಸ್ಕಿನ್ ಇರೋವಂಥವ್ರು ಫೌಂಡೇಶನ್ನ ಡೈರೆಕ್ಟಾಗಿ ಹಚ್ಕೋಬಾರ್ದು ಸ್ಕಿನ್ ಮೇಲೆ. ಫಸ್ಟು ಸ್ಕಿನ್ ಪ್ರೆಪ್ ಮಾಡಿ ಆಮೇಲೆ ಪ್ರಾಡಕ್ಟ್ನ ಯೂಸ್ ಮಾಡಿ, ಅಂದರೆ ಫೌಂಡೇಶನ್ನ ಯೂಸ್ ಮಾಡಿ. ನೆಕ್ಸ್ಟ್, ಇದು ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ, ಸೊ ಬ್ಲೆಂಡ್ ಮಾಡದೇ ಇದ್ದರೆ ನಡೆಯುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅನ್ಬ್ಲೆಂಡೆಡ್ ಥರ ಮೇಕಪ್ನ ಹಾಗೆ ಬಿಡಬೇಡಿ. ಸೊ ಕಂಪ್ಲೀಟಾಗಿ ಬ್ಲೆಂಡ್ ಮಾಡಿ, ನಿಮಗೆ ಈ ಥರ ಚಿಕ್ಕದೊಂದು ಮಿರರ್ ಇಟ್ಕೊಂಡ್ರೆ ಕ್ಲೋಸಪ್ಪಲ್ಲಿ ಹೆಂಗೆ ಕಾಣಿಸ್ತಿದೆ ಫೌಂಡೇಶನ್ ಅಥವಾ ಬ್ಲೆಂಡ್ ಆಗಿದೆಯಾ ಆಗಿಲ್ವಾ, ಸಪೋಸ್ ಲೈಕ್ ಐ ಕಾರ್ನರ್ ಹತ್ರ ನೋಸ್ ಕಾರ್ನರ್ಸ್ ಹತ್ರ ಬ್ಲೆಂಡ್ ಆಗಿದೆಯಾ ಇಲ್ವಾ ಅಂತ ನೀವು ಡೈರೆಕ್ಟಾಗಿ ನೋಡ್ಬೋದು. ಸೊ ಕ್ಲೋಸಪ್ ಮಿರರ್ನಲ್ಲಿ ನೋಡಿಕೊಂಡು ಕಂಪ್ಲೀಟ್ ಫೌಂಡೇಶನ್ನ ಬ್ಲೆಂಡ್ ಮಾಡಿ. ಇದೊಂದೇ ಪ್ರಾಡಕ್ಟ್ಗೆ ಅಂತ ನಾನು ಹೇಳ್ತಿಲ್ಲ, ಎಲ್ಲ ಯಾವುದೇ ಫೌಂಡೇಶನ್ ಯೂಸ್ ಮಾಡಿದ್ರೂ ಬ್ಲೆಂಡ್ ಕಂಪ್ಲೀಟಾಗಿ ಮಾಡಲೇಬೇಕು, ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ನೀವು ಅದ್ರ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎಕ್ಸಾಕ್ಟ್ ಸ್ಕಿನ್ ಟೋನ್ನ ಯೂಸ್ ಮಾಡಿ, ಯಾಕೆಂದರೆ ಈ ಪ್ರಾಡಕ್ಟ್ನಲ್ಲಿ ನಮಗೆ 2-3 ಲೇಯರ್ನ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇದ್ರ ಮೇಲೆ ಇನ್ನು ಬೇರೆ ರೀತಿ ಬೇರೆ ಟೆಕ್ಸ್ಚರ್ ಇರೋವಂಥ ರೀತಿ ಯಾವ ಪ್ರಾಡಕ್ಟ್ನೂ ಯೂಸ್ ಮಾಡಿದ್ರೆ ಅದು ಅನ್ಈವನ್ ಆಗಿ ಕಾಣಿಸೋಕ್ಕೆ ಶುರುವಾಗುತ್ತೆ ಅಥವಾ ಮೇಕಪ್ ತುಂಬ ಅನ್ಬ್ಲೆಂಡೆಡ್ ಅಮೆಚೋರ್ ಥರ ಅನಿಸುತ್ತೆ. ಸೊ ತೊಗೋಬೇಕಾದ್ರೆ ಈ ಪ್ರಾಡಕ್ಟ್ನಲ್ಲಿ ಎಸ್ಪೆಷಲಿ ಮೂವ್ಸಲ್ಲಿ ಎಕ್ಸಾಕ್ಟ್ ಸ್ಕಿನ್ ಟೋನ್ನ ತೊಗೊಳ್ಳಿ. ಮಾರ್ನಿಂಗ್ನಲ್ಲಿ ಎನಿ ಟೈಮ್ ಬಿಟ್ವೀನ್ 10-4 ಒಳಗಡೆ ಗುಡ್ ಸನ್ಲೈಟ್ ಇರೋವಂಥ ಟೈಮ್ನಲ್ಲಿ ಹೋಗಿ ಒಂದು ಸ್ವಲ್ಪ ಫೌಂಡೇಶನ್ನ ಅಪ್ಲೈ ಮಾಡಿಕೊಂಡು ಸ್ಕಿನ್ ಮೇಲೆ ಕರೆಕ್ಟಾಗಿ ಅದು ನಿಮ್ಮ ಎಕ್ಸಾಕ್ಟ್ ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿ ಅಪ್ಲೈ ಮಾಡಿ ಒಂದು 15-20 minutes ಹಾಗೆ ನಿಮ್ಮ ಸ್ಕಿನ್ ಮೇಲೆ ಫೌಂಡೇಶನ್ನ ಇರೋದಕ್ಕೆ ಬಿಡಿ. ಆ ನಂತರ ಅಂದರೆ ಕಾಂಪ್ಯಾಕ್ಟ್ ಕೂಡ ಹಚ್ಕೋಬೇಡಿ, ಡೈರೆಕ್ಟಾಗಿ ಫೌಂಡೇಶನ್ ಮಾತ್ರ ಹಚ್ಚಿ ಒಂದು 15 minutes ಆದಮೇಲೆ ಅದು ನಿಮ್ಮ ಸ್ಕಿನ್ ಟೋನಿಗೆ ಹಾಗೆ ಕಾಣಿಸ್ತಿದೆ, ಏನೂ ಚೇಂಜಸ್ ಆಗಿಲ್ಲ ಅಂತಂದರೆ ದ್ಯಾಟ್ ಈಸ್ ಅ ರೈಟ್ ಫೌಂಡೇಶನ್ ಶೇಡ್ ಅಂತ ಹೇಳ್ಬೋದು. ಸೊ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಕರೆಕ್ಟಾಗಿರೋವಂಥ ಶೇಡ್ನ ನೀವು ತೊಗೊಳ್ಳಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ. ಆ್ಯಂಡ್ ಈ ಥರ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋಕ್ಕೆ ಮುಂಚೆ ಈ ಎಂಟೈರ್ ವಿಡಿಯೋನ ನೋಡಿ, ಆ ನಂತರ ಪರ್ಚೇಸ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್.